ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನೋಡ್ರಪ್ಪ ಅಮ್ಮ ಚಸ್ಮಾ ಹಾಕೊಂಡ್ಲೆ ಸಿಟ್ಟಾದ್ರೆ ಹಾಕಿ ನೋಡ್ರಿ ಹೆಂಗ್ ಕಾಣ್ತೀನಿ ಅಂತೇಳಿ. ಹೆಂಗ್ ಕಾಣತ್ತೀನಿ, ಮಸ್ತ್ ಕಾಣತ್ತಿಲ್ಲ ನೋಡ್ರಪ್ಪ. ಇವತ್ತು ಏನ್ ಹೇಳಕ್ ಹೊಂಟೇನಿ ಸುದ್ದಿ ಅಂದ್ರೆ ನೋಡ್ರಿ, ನಿನ್ನೆ ಒಂದು ಟೀಸರ್ ರಿಲೀಸ್ ಆಯ್ತು ವಿಜಯಾನಂದ ಅಂತೇಳಿ. ಬೆಂಕಿ ಅದ ರೀ, ಒಂದು ಏನು ಬಿಸ್ನೆಸ್ ಮಾಡೋರ್ಗೆ ಒಂದು ಸ್ಕೋಪ್ ಕೊಡೋಂತ ಫಿಲಮ್ ಐತಿ. ನೀವು ಅನ್ನತ್ತೀರಿ ಹಿಟ್ಟೆಲ್ಲ ಹೇಳಕತ್ತಿ, ಯಾರ್ದ್ರಪ್ಪ ಅಂತ ಹೇಳ್ತೀರಿ. ಇದು ನೋಡ್ರಿ ರಿಯಲ್ ಫ್ಯಾಕ್ಟ್, ಇದ್ದ ಕಥೆನೇ ಮಾಡ್ಯಾರ. ಯಾರು ಅಲ್ಲಿರು ನಮ್ಮ ಉತ್ತರ ಕರ್ನಾಟಕದವರಾದಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದಂತ ನಮ್ಮ ವಿಜಯ ಸಂಕೇಶ್ವರ ಅವ್ರ ಬಗ್ಗೆ, ಇದ್ರ ಬಗ್ಗೆ ಒಂದು ಅವ್ರ ಬಗ್ಗೆ ಕತಿ ಮಾಡ್ಯಾರ. ಕತಿ ಭಾರಿ ಬೆಂಕಿ ಬರ್ದಾರ. ಕತಿ ಬರೆದಂತ ಮೇಡಮ್ ಯಾರು, ರಿಷಿಕಾ ಶರ್ಮಾ ಅಂತೇಳಿ ಮೇಡಮ್ ಮಸ್ತ್ ಕತಿ ಬರ್ದಾರ. ಮತ್ತ ನಮ್ಮ ಅದ್ರ ಹೀರೋ ಆಗಿ ಪಾತ್ರ ಮಾಡಿದಂತ ನಮ್ಮ ನಿಹಾಲ್ ಸಾಹೇಬ್ರು, ಅವರು ಮಸ್ತ್ ಏನು ಆಕ್ಟಿಂಗ್ ನ್ಯಾಚುರಲ್ ಮಾಡಿ ನಮ್ಮ ಸಾಹೇಬ್ರಿಗೆ ನ್ಯಾಚುರಲ್ ತೋರ್ಸ್ಯಾರ ರೀ. ಅದು ಬಹಳ ಹೆಮ್ಮೆ ಅನಿಸ್ತೈತಿ. ಮತ್ತೆ ಇದಕ್ಕೆ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನು ಸಿಂಗಿಂಗ್ ಹಿಂಗೆ ಎಲ್ಲ ನಮ್ಮ ಗೋಪಾಲ್ ಸುಂದರ್ ಅಂತೇಳಿ ಅವರು ಸರ್ ಮಸ್ತ್ ಸಾಂಗ್ ಹಿಂಗೆ ಮಾಡ್ಯಾರ ರೀ. ಅದ್ರಾಗ್ರಪ್ಪ ಇದ್ರ ನೋಡ್ರಿ, ದೊಡ್ಡ ದೊಡ್ಡ ಕಲಾವಿದ್ರಿ. ನಮ್ಮ ವಿ ರವಿಚಂದ್ರನ್ ಸರ್ ವಿತ್ ಅನಂತನಾಗ್ ಸರ್ ಅಂತಂತ ದೊಡ್ಡ ದೊಡ್ಡ ಕಲಾವಿದರು ಇದ್ರಾಗ ಅದಾರ ಅಂದ್ರೆ ನಮ್ಗೊಂದು ಹೆಮ್ಮೆ ಅಲ್ರಿ. ಯಾಕಂದ್ರೆ ಉತ್ತರ ಕರ್ನಾಟಕದಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಅದು ಸ್ಟೋರಿ ಬಗ್ಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಲಾವಿದರು ಕೂಡ ಮಾಡಕತ್ತಂದ್ರೆ ಒಂದು ಹೆಮ್ಮೆ ಅನಿಸುತ್ತೆ ನಮ್ಗು ರೀ. ಒಂದು ಸೆಲೆಕ್ಟ್ ಕೊಡ್ತೀನಿರಪ್ಪ. ಆದ್ರೆ ನಮ್ಗೆ ಇನ್ನೊಂದು ಏನು ಇನ್ಸ್ಪೈರ್ ಆಕತ್ತಂದ್ರೆ ಈ ನೋಡ್ರಿ, ಈ ಏನು ಫಿಲಮ್ ಅದಲ್ರಿ, ಇದು ನೋಡಿ ನೋಡಿ ನನಗೆ ಟೀಸರ್ ಸಾರಿ ಫಿಲಮ್ ಅಂತ ನೋಡ್ರಿ, ಟೀಸರ್ನಾಗೆ ಅದರ ಇಷ್ಟು ಯುವ ಜನತೆಗೆ ಎಷ್ಟು ಸ್ಕೋಪ್ ಕೊಡಂಗದಲ್ಲ. ನಮ್ಮ ಸಾಹೇಬ್ ಹ್ಯಾಂಗೆ ಹೈರಾಣ ಆದ್ರು, ಹ್ಯಾಂಗೆ ಬೆಳೆದು ಬಂದರು ಅಂತೇಳಿ ಒಂದು ಶಾರ್ಟ್ಗೆ ಒಂದು ಸ್ಕೋಪ್ ರೀ ಹುರಿದುಂಬಿಸ್ತೈತಿ ನೋಡ್ರಿ. ಹುರಿದುಂಬಿಸ್ತದಂತ ಅಂತೇಳಿ ಮಾಡಿಬಿಟ್ಟಾರ ರೀ. ಮಸ್ತ್ ಬೆಂಕಿ ಆಗ್ಯದ್ರಪ್ಪ. ಇನ್ನೊಂದಪ್ಪ ಇನ್ನೊಂದು ಏನು ಹೇಳ್ಬೇಕಂದ್ರೆ ನೋಡ್ರಿ, ವಿಜಯ ಸಂಕೇಶ್ವರ ಸಾಹೇಬ್ರು ಇವತ್ತಿಗೆ ಆಲ್ ಓವರ್ ಇಂಡಿಯಾ, ಯಾವುದೇ ಇವತ್ತು ಇಂಡಿಯಾದಾಗ ಎಷ್ಟು ರೋಡ್ ನೋಡ್ರಿ, ಆ ರೋಡ್ ಮ್ಯಾಗ ಪ್ರತಿಯೊಂದು ರೋಡ್ ಮ್ಯಾಗೂ VRL ಗಾಡಿ ಕಾಣ್ತಾವ್ ರೀ. ಅಷ್ಟು ನಮ್ಮ ಇವರು ಅಷ್ಟು ಮುಂದುವರೆದಾರ ಅಂದ್ರೆ. ಮತ್ತು ಇನ್ನೊಂದು ನನಗೆ ಏನು ಹೆಮ್ಮೆ ಅನಿಸ್ತದಂದ್ರೆ ನಮ್ಮ ಸಾಹೇಬ್ರದು ಅವ್ರ ಗಾಡಿ ಪ್ರತಿಯೊಂದು ಗಾಡಿ ತೊಗೊರಿ ನೋಡ್ರಿ, K25. ಯಾಕಂದ್ರೆ ಕರ್ನಾಟಕದ ಹುಬ್ಬಳ್ಳಿದಿಂದ ಪಾಸಿಂಗ್ ಆಗಿ ಹೋಗೋರಿ, ಎಲ್ಲ ಕಡೆ ತಿರ್ಗಾಡ್ತಾವ ಡಿಸ್ಪ್ಯಾಚ್ ಹಾಕೋರಿ. ಅದರಿಂದ ರೀ ಅವ್ರ ಮೇನ್ ತಮ್ಮ ಊರೇನದಲ್ಲ ರೀ, ಆ ಊರನ್ನ ಎದ್ದು ತೋರಿಸ್ಯಾರ ರೀ. ಹುಬ್ಬಳ್ಳಿನ ಎತ್ತಿ ತೋರಿಸಿದಂತ ನಮ್ಮ ಉತ್ತರ ಕರ್ನಾಟಕದ ಹುಲಿ ನೋಡ್ಬೇಕವ್ರಿ. ಆ ಪರ್ಯದಾರವರು ಭಾಳ ಹೆಮ್ಮೆ ಅನಿಸುತ್ತೆ ರೀ ಸಾಹೇಬರಿಗೆ ಅಂತ ಕೇಳಿ. ಮತ್ತು ಈ ಫಿಲಮ್ ಬರೋತಕ್ಕ ನಾನು ಕೈ ಹಾಕತ್ತೀನಿ. ಬಂತ ತಿಳ್ಕೊರಿ, ಭಾಳ ಹೆಮ್ಮೆ ಅನಿಸುತ್ತಪ್ಪ. ನಾವು ಹೋಗಿ ಎಲ್ಲ ನೋಡೋಣ ರೀ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸಾಹೇಬ್ರು ಈ ಪರಿ ಬೆಳೆದಾರಂದ್ರೆ ಮತ್ತು ನಮ್ಗೆ ಆ ಕರ್ನಾಟಕ ಅಲ್ಲ ಇಂಡಿಯಾ ಸದಕ್ಕೆ ಅವ್ರದ್ದು ಹವಾ ಐತಿ ನಮ್ಮ ಸಾಹೇಬ್ರದು. ಆ ಸಾಹೇಬ್ರದ್ದು ಸ್ಟೋರಿ ಬಗ್ಗೆ ತಿಳ್ಕೊಬೇಕಲ್ರಿ, ಅದಕ್ಕೆ ಹೊಲಿಯಬೇಕಾಗತ್ತಪ್ಪ. ಮತ್ತೆ ಮತ್ತೊಂದು ಹೊಸ ವಿಡಿಯೋಗೆ ಬರ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ ರೀ ಅಪ್ಪ. ಚಸ್ಮಾ ಹೆಂಗದ ರೀ, ನನಗಂತೂ ಏನು ಕಾಣಂಗಿಲ್ಲ, ಮಸ್ತದಲ್ರಿ. ಬರ್ತೀನಿ, ನಮಸ್ಕಾರ ರೀ.